ಆ ನಾಗಗಳ ಜಾತಿಯಲ್ಲಿ ವಿಶೇಷವಾಗಿ ಹಾವುಗಳು ಹೇಳುವಂತ ಮತ್ತೊಂದು ಜಾತಿ ಇದೆ ಬೇರೆ ಹಾವುಗಳು ಸಾಧಾರಣವಾಗಿ ಮನೆಯಲ್ಲೇ ಸಂಚಾರ ಮಾಡುವ ಸಾಧ್ಯತೆ ಸಾಧಾರಣವಾಗಿ ಹಂಚಿನ ಮನೆ ಆರಿಸ್ಕೊಳ್ತಾವೆ ಅವು ಅಥವಾ ಹುಲ್ಲಿನ ಮನೆಯನ್ನ ಆರಿಸ್ಕೊಳ್ತಾವೆ ಆ ಪೊರೆ ಮನೆಯ ಒಳಗೆ ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ ಅದರಿಂದ ಏನಾದ್ರೂ ಅಪಾಯದ ಸೂಚನೆಯ ಅಥವಾ ಅಭಿವೃದ್ಧಿಯ ಸೂಚನೆಯ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಶ್ರೀವರು ಓಂ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ಶಂಕಚಕ್ರ ಕಾ ಹಸ್ತೆ ಶುಭ್ರವರ್ಣೆ ಶುಭಾನನೆ ಮಮ ದೇಹಿ ವರಂ ಲಕ್ಷ್ಮೀ ಸರ್ವಸಿದ್ಧಿ ಪ್ರದಾಯಿನಿ ಶ್ರೀ ಮಹಾಲಕ್ಷ್ಮೀ ನಮಃ ಆತ್ಮೀಯರೇ ಹಾವುಗಳಲ್ಲಿ ಅದೆಷ್ಟೋ ಜಾತಿ ಹಾವುಗಳಿದ್ದಾವೆ ನಾವು ನಾಗಗಳು ಅಂತ ಹೇಳ್ತೇವೆ ನಾವು ಸರ್ಪಗಳು ಅಂತ ಹೇಳ್ತೇವೆ ನಾಗನ ಜಾತಿಯೇ ಬೇರೆ ಸರ್ಪಗಳ ಜಾತಿಯೇ ಬೇರೆ ಆ ನಾಗಗಳ ಜಾತಿಯಲ್ಲಿ ವಿಶೇಷವಾಗಿ ಹಾವುಗಳು ಹೇಳುವಂತಹ ಮತ್ತೊಂದು ಜಾತಿ ಇದೆ ಅದರಲ್ಲಿ ನೀವು ಕೇಳಿರಬಹುದು ಕೆರೆ ಹಾವು ಹೇಳುವಂತಹದ್ದು ಕೆರೆಯಲ್ಲಿರುವಂತಹ ಹಾವು ಅಂತಲ್ಲ ಅದ ಅರ್ಥ ಕೆರೆ ಹಾವು ಹೇಳುವಂತಹ ಅರ್ಥ ಇರತಕ್ಕಂತಹ ಸಾಧಾರಣವಾಗಿ ಅವು ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು ತಿಂದು ಬದುಕುವಂತಹ ಹಾವಾಗಿರ್ತದೆ ಉದಾಹರಣೆಗೆ ನಾವು ತೆಗೆದುಕೊಳ್ಳುವುದ್ರೆ ಕೆರೆ ಹಾವು ಆ ಕೆರೆ ಹಾವಿಗೆ ಸಂಸ್ಕೃತದಲ್ಲಿ ದುಂಡು ಅಂತ ಒಂದು ಹೆಸರಿರ್ತಕ್ಕಂತಹದ್ದು ಆ ದುಂಡುವ ಹಾವು ಸರ್ಪಕ್ಕಿಂತಲೂ ಅಪಾಯವಾಗಿರ್ತಕ್ಕಂತಹದ್ದು ಆ ದುಂಡುವ ಹಾವಿಗೆ ಒಂದು ವಿಶೇಷತೆ ಏನು ಅಂದ್ರೆ ಬಾಯಿಯಲ್ಲಿ ವಿಷ ಇಲ್ಲ ಅದಕ್ಕೆ ಹಲ್ಲಿನಲ್ಲಿ ವಿಷ ಇಲ್ಲ ಹುಚ್ಚದಲ್ಲಿ ವಿಷ ಬಾಲದಲ್ಲಿ ವಿಷ ಇರತಕ್ಕಂತಹದ್ದು ಆದ್ದರಿಂದ ಕೆರೆ ಹಾವಿನ ಬಾಲದ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿರಿ ಜೊತೆಯಲ್ಲಿ ವಿಶೇಷವಾಗಿ ಕೆರೆ ಹಾವುಗಳು ಸಾಧಾರಣವಾಗಿ ಮನೆಯಲ್ಲೇ ಸಂಚಾರ ಮಾಡುವ ಸಾಧ್ಯತೆ ಸಾಧಾರಣವಾಗಿ ಹಂಚಿನ ಮನೆ ಆರಿಸ್ಕೊಳ್ತಾವೆ ಅವು ಅಥವಾ ಹುಲ್ಲಿನ ಮನೆಯನ್ನು ಆರಿಸ್ಕೊಳ್ತಾವೆ ಆ ಮಾಡುಗಳ ಸಂದಿನಲ್ಲಿ ಹಂಚುಗಳ ಸಂದಿನಲ್ಲಿ ಅರ್ಥಾತ್ ನೀವೇನು ತೊಲೆ ಇತ್ಯಾದಿಗಳನ್ನು ಹಾಕಿರ್ತೀರಿ ಆ ತೊಲೆಗಳ ಸಂದುಗಳಲ್ಲಿ ಅವು ಹರಿದಾಡ್ತಾ ಇರ್ತದೆ ಸ್ವಲ್ಪ ಬೆಚ್ಚಗಿನ ಪೊರೆಯನ್ನು ಬಿಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಬೆಚ್ಚಗಿನ ಪ್ರದೇಶ ಬೇಕಾಗಿರ್ತಕ್ಕಂತಹದ್ದು ಆದ್ದರಿಂದ ಅವು ಏನ್ ಮಾಡ್ತಾವೆ ಹೊರಗಳಿಗಿಂತಲೂ ಮನೆಯ ಒಳಭಾಗದಲ್ಲಿ ಪೊರೆ ಬಿಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಈ ಪೊರೆಯನ್ನು ಬಿಟ್ಟಾಗ ಆ ಪೊರೆ ಮನೆಯ ಒಳಗೆ ಏನಾದ್ರೂ ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ ಅದರಿಂದ ಏನಾದ್ರೂ ಅಪಾಯದ ಸೂಚನೆಯ ಅಥವಾ ಅಭಿವೃದ್ಧಿಯ ಸೂಚನೆಯ ಅಥವಾ ಸಂಪತ್ತನ್ನು ಕೊಡುವ ಸೂಚನೆಯ ಅಥವಾ ಆ ಕುಟುಂಬದಲ್ಲಿ ಮಂಗಲ ಕಾರ್ಯ ಇತ್ಯಾದಿಗಳು ಆಗುತ್ತದೆ ಹೇಳುವಂತಹ ಸೂಚನೆಯ ಹೇಳುವಂತಹದ್ದನ್ನು ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂತಹ ನೋಡಿ ಪೊರೆಯನ್ನು ಬಿಡುವ ಅಂತ ಆದ್ರೆ ಒಂದು ಜನ್ಮವನ್ನು ಕಳೆದು ಮತ್ತೊಂದು ಜನ್ಮವನ್ನು ಪಡ್ಕೊಳ್ತದೆ ಅಂತ ಆಯ್ತು ಅಲ್ವೇ ನಾವು ಒಂದು ಬಟ್ಟೆಯನ್ನು ಹಾಕೊಳ್ತೇವೆ ಒಂದು ಉದಾಹರಣೆಗೆ ಒಂದು ಶರ್ಟ್ ಶರ್ಟ್ ಅನ್ನು ಹಾಕೊಳ್ತೇವೆ ಆ ಶರ್ಟ್ ಅನ್ನ ನಾವು ತೆಗೆದ ನಂತರದಲ್ಲಿ ಏನ್ ಮಾಡ್ತೇವೆ ಮತ್ತೊಂದು ಶರ್ಟ್ ಅನ್ನು ಅದೇ ರೀತಿಯಲ್ಲಿ ಒಂದು ಸಾರಿ ಪೊಳೆ ಪೊರೆ ಕಳಿಸಿದಂತಹ ಮತ್ತೊಂದು ಜನ್ಮವನ್ನ ಪಡೆದುಕೊಂಡು ಮತ್ತೆ ಅದು ಬೆಳವಣಿಗೆಯಾಗಿ ಮತ್ತೆ ಕೆಲವು ಕಾಲ ಪೊರೆಯನ್ನು ಬಿಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ಪೊರೆಯನ್ನು ಬಿಡುವಾಗ ಸಾಧಾರಣವಾಗಿ ಹುಣ್ಣಿಮೆಯನ್ನು ಆರಿಸಿಕೊಳ್ತವೆ ಅವು ಹುಣ್ಣಿಮೆಯ ಸಂದರ್ಭದಲ್ಲಿ ಪೊರೆ ಬಿಡುವಂತಹದ್ದು ಜಾಸ್ತಿ ಆ ಸಂದರ್ಭದಲ್ಲಿ ಮನೆಯ ಒಳಭಾಗದಲ್ಲಿ ಪೊರೆ ಏನಾದರೂ ಬಿಡ್ತಾಳಾದ್ರೆ ಅದರಿಂದ ಏನಾದರೂ ಅಪಾಯವ ಖಂಡಿತವಾಗಿಯೂ ಅಪಾಯ ಇದ್ದೇ ಇದೆ ಮನೆ ಒಳಗೆ ಯಾಕೆ ಬರ್ತದೆ ಅಂದ್ರೆ ಇಲಿಗಳ ಕಾಟ ಇದ್ದಾಗ ಮನೆಯಲ್ಲಿ ಇರ್ತಕ್ಕಂತಹ ಇಲಿಗಳನ್ನು ತಿನ್ನಬೇಕು ಅಂತಹ ಉದ್ದೇಶದಿಂದ ಕೆರೆ ಹಾವುಗಳು ಬರ್ತದೆ ಸಾಧಾರಣವಾಗಿ ಇಲಿಗಳಿಗೂ ಸಹಿತವಾಗಿ ಮನೆ ಒಳಗೆ ಇರುವುದು ಅಂದ್ರೆ ತುಂಬಾ ಪ್ರೀತಿ ಅವು ಮನೆಯಲ್ಲೇ ಗೂಡು ಕಟ್ಕೊಳ್ಳೋದು ಅಥವಾ ಮನೆಯಲ್ಲೇ ಮನೆಯಲ್ಲೇ ಮರಿ ಹಾಕೋದು ಅಥವಾ ಮನೆಯಲ್ಲೇ ಒಂದು ಬಿಲವನ್ನು ತೋಡಿ ಆ ಬಿಲದ ಒಳಗೆ ಹೊಕ್ಕೊಳ್ಳೋದು ಅಥವಾ ಆಹಾರ ಆದಿಗಳನ್ನು ಅಲ್ಲಿ ಅಲ್ಲಿ ತಾವು ಸಂಗ್ರಹಿಸುದು ಇದು ಇಲಿಗಳ ಕಾಟ ಆದ್ರೆ ಆ ಇಲಿಗಳನ್ನು ತಿನ್ನಬೇಕು ಎನ್ನುವಂತಹ ಉದ್ದೇಶ ಇರತಕ್ಕಂತಹದ್ದು ಹಾವುಗಳಿಗೆ ನಾಗಗಳಿಗೆ ಬದ್ಧ ವೈರಿಗಳು ಆದ್ದರಿಂದ ಆ ಕೆರೆ ಹಾವು ಮನೆ ಒಳಗೆ ಬಂದು ಆ ಇಲಿಯನ್ನು ಭಕ್ಷಣೆ ಮಾಡುವಂತಹ ಒಂದು ಪದ್ಧ ಒಂದು ಸಂಪ್ರದಾಯ ಮೊದಲಿಂದಲೂ ಬಂದಿರತಕ್ಕಂತಹದ್ದು ಅಂತಹ ಹಾವು ಪೊರೆ ಬಿಡುವ ಸಂದರ್ಭದಲ್ಲಿ ಬಂದಾಗ ಆಕಸ್ಮಿಕವಾಗಿ ಮನೆಯಲ್ಲಿ ಪೊರೆ ಬಿಡ್ತು ಅಂತ ಆದರೆ ಆ ಮನೆಯ ಮನೆಯ ಯಜಮಾನಿಗೆ ಒಂದು ವರ್ಷದ ಒಳಭಾಗದಲ್ಲಿ ಗಂಡಾಂತರ ಇದೆ ಆದ್ದರಿಂದ ಸ್ವಲ್ಪ ಜಾಗೃತಿಯಾಗಿರಬೇಕು ಆ ಮನೆಯ ಯಜಮಾನನಾಗಿರತಕ್ಕಂಥವನು ಪ್ರತಿಕ್ಷಣದಲ್ಲಿ ನೀವು ಪರಿಹಾರಾರ್ಥವಾಗಿ ಆ ಪೊರೆಯನ್ನು ಹೊರಗೆ ತೆಗೆದು ಹಾಕಿ ತದನಂತರದಲ್ಲಿ ನೀವು ಶುದ್ಧವಾಗಿ ಸ್ನಾನವನ್ನು ಮಾಡಿ ಸ್ನಾನವನ್ನು ಮಾಡಿ ಆ ನಂತರದಲ್ಲಿ ನೀವು ಮಾಡಬೇಕಾಗಿರತಕ್ಕೂ ನವಗ್ರಹ ಶಾಂತಿಯನ್ನು ಮಾಡಿಸ್ಕೊಳ್ಳಿ ಅಥವಾ ಗ್ರಹ ಶಾಂತಿಯನ್ನು ಮಾಡಿಸುವುದರಿಂದ ಮನೆಯಲ್ಲಿ ಆ ದೋಷ ಪರಿಹಾರವಾಗ್ತದೆ ಇದು ಮೇಲ್ಭಾಗದಲ್ಲಿ ಹರಿದು ಬಂದಾಗ ಇನ್ನು ಕೆಳಭಾಗದಲ್ಲಿ ಏನಾದರೂ ಬೇರೆ ಹಾವು ಹರಿದು ಬಂತು ನಿಮ್ಮ ಮನೆಯ ಪ್ರಧಾನವಾದಂತಹ ಬಾಗಿಲಿನ ಮೇಲೆ ಹರಿದು ಹೋಯಿತು ಆಗ ಮನೆಯಲ್ಲಿಯ ವಾಸ್ತುವೇ ಹೊರಟು ಹೋಗ್ತದೆ ತುಂಡು ಬ ಸ್ಪರ್ಶದಿಂದ ಮನೆಯಲ್ಲಿಯ ವಾಸ್ತು ಮನೆ ಮಾತ್ರ ಅಲ್ಲ ದೇವಸ್ಥಾನದ ಒಳಭಾಗಕ್ಕೆ ಹೋದರೆ ದೇವಸ್ಥಾನದ ವಾಸ್ತು ದೇವ ದೇವರ ಶಕ್ತಿ ಎಲ್ಲವೂ ಸಹಿತವಾಗಿ ಉಡುಗಿ ಹೋಗುವ ಸಂದರ್ಭ ಇದೆ ಆದ್ದರಿಂದ ಕೆರೆ ಹಾವನ್ನು ಮನೆಯಲ್ಲಿ ಸಾಕೊಳ್ಬೇಡಿ ಕೆರೆ ಹಾವನ್ನು ಮನೆಯಲ್ಲಿ ಬಿಟ್ಟುಕೊಳ್ಬೇಡಿ ಕೆರೆ ಹಾವನ್ನು ಮನೆಯಿಂದ ಕಂಡ ಮನೆಯಲ್ಲಿ ಕಂಡಾಗ ಸಾಧ್ಯವಾದಷ್ಟು ಬೇಗನೆ ಹೊರಗಡೆ ಓಡಿಸುವಂತ ಒಂದು ಪ್ರಯತ್ನವನ್ನು ಮಾಡಿ ಜೊತೆಯಲ್ಲಿ ನೀವು ಓಡಿಸುವಂತಹ ಸಂದರ್ಭದಲ್ಲಿ ಬಾಲವನ್ನು ಹಿಡಿಲಿಕ್ಕೆ ಹೋಗಬೇಡಿ ಕೆರೆ ಹಾವಿನಲ್ಲಿ ಹಾವಿಗೆ ಬಾಲದಲ್ಲಿ ವಿಷಯ ಇರ್ತದೆ ಆದ್ದರಿಂದ ಸ್ವಲ್ಪ ಜಾಗೃತೆಯಾಗಿರಿ ಬಾಲದ ಬಗ್ಗೆ ಅರ್ಥಾತ್ ಕೆರೆ ಹಾವಿನ ಬಾಲದ ಬಗ್ಗೆ ಜಾಗೃತಿಯಾಗಿರಿ ವಿಷ ಸ್ಪರ್ಶ ಆಗದೆ ಹೋದಾಗೆ ನೋಡ್ಕೊಳ್ಳಿ ಮನೆಯಲ್ಲಿ ಕೆರೆ ಹಾವನ್ನು ಸಾಕೊಳ್ಬೇಡಿ ಶುಭವಾದ ಶುಭವಸ್ತು